ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಜಿಲ್ಲೆಯ 11 ಕ್ಷೇತ್ರದ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳು ಬೆಂಬಲಿಗರೊಂದಿಗೆ ತುಮಕೂರು ಕಾಂಗ್ರೆಸ್ ಕಚೇರಿಗೆ ಆಗಮಿಸಿ ವೀಕ್ಷಕರಿಗೆ ಅರ್ಜಿ ಸಲ್ಲಿಸಿದರು. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಟಿಕೆಟ್ ಆಕಾಂಕ್ಷಿಗಳು ತಮ್ಮ ಬೆಂಬಲಿಗರೊಂದಿಗೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಆಗಮಿಸಿ ಪಕ್ಷದ ಚುನಾವಣಾ ವೀಕ್ಷಕರಿಗೆ ಟಿಕೆಟ್ ನೀಡುವಂತೆ ಕೋರಿ ಅರ್ಜಿ ಸಲ್ಲಿಸಿದರು. ಬರುವ ಮೇ ತಿಂಗಳಲ್ಲಿ ನಡೆಯುವ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ತುಮಕೂರು ಸೇರಿದಂತೆ ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳ ಟಿಕೆಟ್ ಆಕಾಂಕ್ಷಿಗಳು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಬಲಾಬಲ ಪ್ರದರ್ಶನ ಮಾಡುತ್ತಾ ಪಕ್ಷದ ವೀಕ್ಷಕರಾದ ಮಲ್ಲಿಕಾರ್ಜುನ್ ಮೋಹನ್ ರವರಿಗೆ ಅರ್ಜಿ ಸಲ್ಲಿಸಿದರು. ತುಮಕೂರು ನಗರ ಕ್ಷೇತ್ರದ ಹಾಲಿ ಶಾಸಕ ಡಾ ರಫೀಕ್ ಅಹಮದ್ ರವರು ಮತ್ತೆ ಸ್ಪರ್ಧೆ ಬಯಸಿ ತಮ್ಮ ಅಪಾರ ಬೆಂಬಲಿಗರು, ಪಾಲಿಕೆಯ ಉಪಮೇಯರ್ ಸೇರಿದಂತೆ ಕಾಂಗ್ರೆಸ್ನ ಸದಸ್ಯರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳೊಂದಿಗೆ ಆಗಮಿಸಿ ವೀಕ್ಷಕರಿಗೆ ಕ್ಷೇತ್ರದಲ್ಲಿ ಕೈಗೊಂಡ ಅಭಿವೃದ್ದಿ ಕಾರ್ಯಗಳ ಮಾಹಿತಿಯೊಂದಿಗೆ ಅರ್ಜಿ ಸಲ್ಲಿಸಿದರು. ತಾವು ಈಗಾಗಲೇ ಕ್ಷೇತ್ರದಲ್ಲಿ ಶಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಪಾಲಿಕೆಯ ಸದಸ್ಯರುಗಳ ಸಹಕಾರದೊಂದಿಗೆ ಅಭಿವೃದ್ದಿ ಕಾರ್ಯಗಳನ್ನು ಕೈಗೊಂಡಿದ್ದು ಈ ದಿಸೆಯಲ್ಲಿ ನಗರ ಕ್ಷೇತ್ರದಿಂದ ಮತ್ತೊಮ್ಮೆ ಸ್ಪರ್ಧಿಸಲು ಅರ್ಜಿ ಸಲ್ಲಿಸಿದ್ದಾಗಿ ಶಾಸಕ ಡಾ ರಫೀಕ್ ಅಹಮದ್ ತಿಳಿಸಿದರು. ನೇಮಿಸಿ ಆ ಕ್ಷೇತ್ರಗಳಿಗೆ ಹೋಗಿ ಆಕಾಂಕ್ಷಿಗಳ ಪಟ್ಟಿಯನ್ನು ತೆಗೆದುಕೊಂಡು ಬರಕ್ಕೆ ಅವರು ಆದೇಶ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ತುಮಕೂರು ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಗಳಿಗೆ ಇವತ್ತು ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಆಹ್ವಾನಿಸಿ ಆಕಾಂಕ್ಷಿಗಳ ಸಹಕಾರಗಳನ್ನು ಹಾಗೂ ಅವರ ಅರ್ಜಿಗಳನ್ನು ಪಡೆಯೋದಕ್ಕೆ ಮಾಜಿ ಶಾಸಕರಾದ ಮಲ್ಲಿಕಾರ್ಜುನ್ ಅವರು ಮೋಹನ್ ಅವರು ಬಂದಿದ್ದಾರೆ. ನಾನು ವಿಭಾಗದ ಶಾಸಕನಾಗಿ ಹಾಗೂ ಉತ್ತರ ನಗರ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿ ನಾನು ಎರಡು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು, ಮಹಿಳಾ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು, ಎಲ್ಲ 14 ನಗರಪಾಲಿಕೆ ಸದಸ್ಯರು ಹಾಗೂ 5 ನಾಮನಿರ್ದೇಶನ ಸದಸ್ಯರು ಹಾಗೂ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ನನ್ನ ಒಂದು ಸ್ವವಿವರ ಹಾಗೂ ಕಳೆದ 5 ವರ್ಷಗಳಲ್ಲಿ ಏನು ಅಭಿವೃದ್ಧಿ ಕೆಲಸಗಳು ತುಮಕೂರು ನಗರದಲ್ಲಿ ನಾವು ಮಾಡಿದ್ದೀನಿ ಆ ವಿವರಗಳನ್ನು ನಾವೆಲ್ಲರೂ ಸೇರಿ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀವಿ. ನಮ್ಮ ಎಲ್ಲ ನಗರಪಾಲಿಕೆಯ ಸದಸ್ಯರುಗಳು ಹಾಗೂ ಮುಖಂಡರು ನನ್ನ ಪರವಾಗಿ ಅವರು ಬೆಂಬಲ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಸ್ ಶಫಿ ಅಹಮದ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರುಗಳು ಪಾಲ್ಗೊಂಡಿದ್ದರು. ತುಮಕೂರು ನಗರ ಕ್ಷೇತ್ರದಿಂದ ತಾವು ಸ್ಪರ್ಧೆ ಮಾಡುತ್ತಿರುವುದಾಗಿ ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅತಿಕ್ ಅಹಮದ್ ತಿಳಿಸಿದರು. ತಾವು ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಪಕ್ಷ ಸಂಘಟನೆಗೆ ಶ್ರಮಿಸಿದ್ದು ನಗರ ಪ್ರದೇಶದಲ್ಲಿ ಮತದಾರರ ಒಲವು ತೋರಿಸುತ್ತಿರುವುದರಿಂದ ನಗರದಿಂದ ಸ್ಪರ್ಧೆ ಮಾಡಲು ಚುನಾವಣಾ ವೀಕ್ಷಕರಿಗೆ ಎಲ್ಲಾ ಮಾಹಿತಿಯೊಂದಿಗೆ ಅರ್ಜಿ ಸಲ್ಲಿಸಿರುವುದಾಗಿ ಹೇಳಿದರು. ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಅತಿಕ್ ಅಹಮದ್ ರವರು ಪಕ್ಷದ ಕಚೇರಿಗೆ ಆಗಮಿಸಿ ಟಿಕೆಟ್ ಆಕಾಂಕ್ಷಿಯಾಗಿ ಅರ್ಜಿ ಸಲ್ಲಿಸಿದರು. ವಾರ್ಡ್ಗಳಿಗಾಗಲಿ ಎಲ್ಲ ಕಡೆಯೂ ಪಕ್ಷದ ಸಂಘಟನೆ ಮಾಡಿ ಇವತ್ತು ಸಾಕಷ್ಟು ನನ್ನ ಪಕ್ಷದಲ್ಲಿ ಸಂಘಟನೆ ಮಾಡಿದ್ದಕ್ಕೋಸ್ಕರ ಇವತ್ತು ತುಮಕೂರು ನಗರದಲ್ಲೂ ಸಹ ನಾನು ಪ್ರತಿಯೊಂದು ವಾರ್ಡಲ್ಲಿ ಸಹ ಬೂತ್ಗಳ ಕಮಿಟಿ ಸಹ ನಾನು ರಚನೆ ಮಾಡಿ ಇವತ್ತು ಅಲ್ಪಕಸ್ಯ ಸಂಖ್ಯಾತ ಸಂಬಂಧಪಟ್ಟಂಗಾಗಲಿ ಮತ್ತು ಬೇರೆ ಕಡೆಯೂ ಸಹ ಎಲ್ಲ ಸಲ್ಲುಗಳ ಅಧ್ಯಕ್ಷರ ಜೊತೆ ಆಗಲಿ ಸೆಕ್ಯುಲರ್ ಆಗಿ ನಾನು ನಡೆದಕ್ಕೋಸ್ಕರ ಇವತ್ತು ತುಮಕೂರಿನಲ್ಲಿ ಸಾರ್ವಜನಿಕರಾಗಿ ಇವತ್ತು ಮತಾಯ ಬಂದಿದ್ದಕ್ಕೋಸ್ಕರ ನಾನು ಇವತ್ತು ನಾನು MLA ಆಕಾಂಕ್ಷಿಯಾಗಿ ತುಮಕೂರು ನಗರದಲ್ಲಿ ಇವತ್ತು ನಾನು ನನ್ನ ಅರ್ಜಿಯನ್ನು ಸಲ್ಲಿಸಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ತುಮಕೂರು ನಗರದಲ್ಲಿ ಸಾಕಷ್ಟು ಇವತ್ತು ಹಿರಿಯವರಾಗಲಿ ಎಲ್ಲರೂ ಆಗಲಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ನಾನು ಸುಮಾರು ಮಸೀದಿ ಕಮಿಟಿಗಾಗಲಿ ಚರ್ಚುಗಳಿಗಾಗಲಿ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಪ್ರತಿಯೊಂದು ಕಡೆ ಇವತ್ತು ನಮ್ಮ ಸರ್ಕಾರದ ಯೋಜನೆಗಳು ಸಹ ನಾನು ಯಾವ ಥರ ಪಡಿಬೇಕಂತ ಹೇಳಿ ಅರಿವು ಮೂಡಿಸಿದ್ದೀನಿ ಜನರಲ್ಲಿ. ಮತ್ತು ಸಾಕಷ್ಟು ನಾನು ಕೆಲಸ ಮಾಡೋದ್ರಲ್ಲೆಲ್ಲ ಎಲ್ಲರಿಗೂ ಸಹಕಾರ ನೀಡಿದ್ದೀನಿ. ಮಾಜಿ ಶಾಸಕ ಹೆಚ್ಚನಿಂಗಪ್ಪ ಅವರು, ಬಯಲುಸೀಮೆ ಪ್ರದೇಶಾಭಿವೃದ್ದಿ ನಿಗಮದ ಅಧ್ಯಕ್ಷ ಕೆಎ ದೇವರಾಜು ಸೇರಿದಂತೆ ಅಪಾರ ಬೆಂಬಲಿಗರೊಂದಿಗೆ ಆಗಮಿಸಿ ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಟಿಕೆಟ್ ನೀಡುವಂತೆ ಕೋರಿ ವೀಕ್ಷಕರಿಗೆ ಅರ್ಜಿ ಸಲ್ಲಿಸಿದರು. ತಾವು ಜೆಡಿಎಸ್ ಜಿಲ್ಲಾಧ್ಯಕ್ಷರಾಗಿ, ಶಾಸಕರಾಗಿ, ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ವಕೀಲರಾಗಿ ಸೇವೆ ಸಲ್ಲಿಸಿದ್ದು ತಮಗೆ ರಾಜಕೀಯ ಅನುಭವವಿರುವುದರಿಂದ ಟಿಕೆಟ್ ನೀಡುವಂತೆ ಅರ್ಜಿ ನೀಡಿರುವುದಾಗಿ ನಿಂಗಪ್ಪ ತಿಳಿಸಿದರು. ಕ್ಷೇತ್ರದಲ್ಲಿ ಸಾಕಷ್ಟು ಬಾರಿ ಪ್ರವಾಸ ಮಾಡಿದ್ದು ಮತದಾರರು ಉತ್ತಮ ಒಲವು ತೋರಿಸಿದ್ದಾರೆಂದು ನಿಂಗಪ್ಪ ಹೇಳಿದರು. ಅನ್ನೋದ್ರ ಬಗ್ಗೆ, ಆಮೇಲೆ ಯಾರ್ಯಾರು ಆಕಾಂಕ್ಷೆಗಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಹೋಗ್ಲಿಕ್ಕೆ ಇವತ್ತು ರಾಜ್ಯ ಮಟ್ಟದಿಂದ ವೀಕ್ಷಕರು ಆಗಮಿಸಿದ್ದಾರೆ. ಇವತ್ತು ತುಮಕೂರು ಗ್ರಾಮಾಂತರಕ್ಕೆ ಅದರಲ್ಲೂ ಕೂಡ ಅವರು ವೀಕ್ಷಕರು ಕರೆದಂಥ ಸಂದರ್ಭದಲ್ಲಿ ನಾನು, ದೇವರಾಜು ಮತ್ತು ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಹೋಗಿ ಅವರಿಗೆ ನಾವು ಆಹ್ವಾನ ಹೇಳ್ಕೊಂಡ್ವಿ. ಇವತ್ತು ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರ ಮಾಹಿತಿಯನ್ನು ಅವರು ಸಪ್ರೇಟ್ ಸಪ್ರೇಟ್ ತಗೊಂಡ್ರು. ಈಗ ನಾನು ಮಾಜಿ ಶಾಸಕನಾಗಿ 10 ವರ್ಷ ನಾನು ದಳದಲ್ಲಿದ್ದಾಗ
ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ, ವೃತ್ತಿನಲ್ಲಿ ವಕೀಲಾಗಿದ್ದೀನಿ, ಒಂದು ಸಾರಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಜಿಲ್ಲಾ ಪಂಚಾಯತ್ನಾಗಿ ಕೆಲಸ ಮಾಡಿದ್ದೀನಿ. ನನಗೆ ನೀವು ಒಂದು ಅವಕಾಶ ಮಾಡಿಕೊಡಿ ಅಂತ ಒಂದು ಮನವಿಯನ್ನು ನಾವು ಅವರಿಗೆ ಕೊಡಿ. ಜನವರಿ ತಿಂಗಳಿನಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆಯಾದ ರಾಯಸಂದ್ರ ರವಿಕುಮಾರ್ ಅವರು ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಟಿಕೆಟ್ ನೀಡುವಂತೆ ಕೋರಿ ವೀಕ್ಷಕರಲ್ಲಿ ಮನವಿ ಮಾಡಿಕೊಂಡರು. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರ ಸಮ್ಮುಖದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ಬಯಸಿದ್ದು ತಮಗೆ ಅನುಕೂಲ ಮಾಡಿಕೊಡುವಂತೆ ವೀಕ್ಷಕರಲ್ಲಿ ಕೋರಿದ್ದಾಗಿ ರವಿಕುಮಾರ್ ತಿಳಿಸಿದರು. ಒಂದು ವೇಳೆ ತಮಗೆ ಪಕ್ಷ ಟಿಕೆಟ್ ನೀಡದಿದ್ದರೆ ಟಿಕೆಟ್ ಪಡೆಯುವ ಅಧಿಕೃತ ಅಭ್ಯರ್ಥಿಯ ಪರವಾಗಿ ಚುನಾವಣಾ ಪ್ರಚಾರ ಮಾಡುವುದಾಗಿ ರವಿಕುಮಾರ್ ತಿಳಿಸಿದರು. ಕಳೆದ ಜನವರಿ 6ನೇ ತಾರೀಕು ಗೂಳೂರಿನಲ್ಲಿ ನಡೆದ ಗ್ರಾಮಾಂತರ ಕಾರ್ಯಕರ್ತರ ಸಮಾವೇಶದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದಂಥ ಪರಮೇಶ್ವರ್ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಅವರು, ಸಂಸದರಾದಂಥ ಮುದ್ದನ್ಮೇಗೌಡರು ಮತ್ತು ರಾಜಣ್ಣ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸೇರ್ಪಡೆಯಾಗಿದ್ದೇನೆ. ಅವರೆಲ್ಲರ ಅಪ್ಪಣೆ ಮೇರೆಗೆ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿ ಈಗಾಗಲೇ ಎಲ್ಲ ಕಾರ್ಯಕರ್ತರ ಮುಖಂಡರ ಸಂಪರ್ಕ ಮಾಡ್ತಾ ಇದ್ದೀನಿ. ಜನರ ಯುವಜನರ ನಾಡಿ ಮಿಡಿತವನ್ನು ಅರಿತಿದ್ದೀನಿ. ಇವತ್ತು ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕ್ಷೇತ್ರದ ಜನ ಬದಲಾವಣೆ ಬಯಸಿದ್ದಾರೆ ಮತ್ತು ಯುವ ಮುಖವನ್ನು ಬಯಸಿದ್ದಾರೆ. ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟಿದ್ದೆ ಆದಲ್ಲಿ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಖಂಡಿತ ಸ್ಪರ್ಧೆ ಮಾಡಿ ಪಕ್ಷದ ಘನತೆಯನ್ನು ಎತ್ತಿಡೀತೀನಿ. ಮತ್ತು ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಸಹ ನನ್ನ ಪಕ್ಷದ ಪರವಾಗಿ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸ್ತೀನಿ. ಮತ್ತು ಎಲ್ಲರೊಳಗೊಂದಾಗಿ ಮಂಕುತಿಮ್ಮ ಅನ್ನೋ ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಇರೋ ಅಂತ ಸಂಘಟನಾ ಸಿಸ್ಟಮ್ಗೆ ಹೊಂದ್ಕೊಂಡು ಪಕ್ಷವನ್ನು ಬಲಪಡಿಸ್ತೀನಿ. ಗುಬ್ಬಿ, ಚಿಕ್ಕನಾಯಕನಹಳ್ಳಿ ಮತ್ತಿತರ ಕ್ಷೇತ್ರಗಳ ಟಿಕೆಟ್ ಆಕಾಂಕ್ಷಿಗಳು ತಮ್ಮ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಕಚೇರಿಗೆ ಆಗಮಿಸುತ್ತಾ ಬಲಬಲ ಪ್ರದರ್ಶನ ನಡೆಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಗುಬ್ಬಿಯಲ್ಲಿ ಅರಣ್ಯ ಇಲಾಖೆಯ ವಿವಿಧ ಸವಲತ್ತುಗಳನ್ನು ಶಾಸಕ ಎಸ್ಆರ್ ಶ್ರೀನಿವಾಸ್ ಫಲಾನುಭವಿಗಳಿಗೆ ವಿತರಿಸಿದರು. ಅರಣ್ಯದ ಅಂಚಿನ ಮನೆಯವರು ಕಡ್ಡಾಯವಾಗಿ ಗ್ಯಾಸ್ ಸಿಲಿಂಡರ್ ಸ್ಟೌವ್ ಬಳಸಿ ತಮ್ಮ ಆರೋಗ್ಯ ಹಾಗೂ ಸುತ್ತಣ ಪರಿಸರ ಕಾಪಾಡಿ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ಪಟ್ಟಣದ ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಹರಿಜನ ಗಿರಿಜನ ಉಪಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ ವಿತರಿಸಿ ಮಾತನಾಡಿ, ಸರ್ಕಾರ ನೀಡಿದ ಯೋಜನೆಗಳನ್ನು ಫಲಾನುಭವಿಗಳು ಸದ್ಬಳಕೆ ಮಾಡಿಕೊಳ್ಳಲಿ, ಗ್ಯಾಸ್ ಒಲೆ ಬಳಸುವ ಕ್ರಮ ತಿಳಿದಲ್ಲಿ ಅವಘಡ ತಪ್ಪಲಿವೆ, ಸಕಾಲಕ್ಕೆ ಅಡುಗೆ ತಯಾರಿಸಿ ತಮ್ಮ ಮಕ್ಕಳನ್ನು ಶಾಲೆ ಕಾಲೇಜಿಗೆ ಓದಲು ಕಳಿಸಲು ಅನುಕೂಲವಾಗಲಿದೆ, ಮನೆಯಲ್ಲಿ ಇತರೆ ಕೆಲಸಗಳು ಸಕಾಲಕ್ಕೆ ಕೈಗೂಡಲಿವೆ ಎಂದು ತಿಳಿಸಿದರು. ಕಳೆದ ಬಾರಿ ಭೀಕರವಾಗಿರ್ತಕ್ಕಂಥ ಬರಗಾಲವನ್ನು ನಾವು ಎದುರಿಸಿದ್ದೀವಿ. ಆ ಬರಗಾಲದಲ್ಲಿ ನಾವು ಕುಡಿನೀರು ಕೊಡಲಿಕ್ಕೋಸ್ಕರ 425 ಬೋರ್ಗಳನ್ನ ಕೊರೆಸಿರ್ತಕ್ಕಂಥದ್ದು ಕುಡಿನೀರಿಗೋಸ್ಕರ ಇಡೀ ತಾಲೂಕಿನಲ್ಲಿ ಇನ್ನೂ ಸುಮಾರು 2.5 ಕೋಟಿ ರೂಪಾಯಿ ನಾನು ಬೋರ್ ಕೊರೆದಿರತಕ್ಕಂಥವರಿಗೆ ಸಾಲ ಕೊಡಬೇಕು. 165 ಬೋರ್ಗಳನ್ನ ರೀಬೋರ್ ಮಾಡಿರ್ತಕ್ಕಂಥದ್ದು. ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿದ್ರು ಕೂಡ ನಾವು ನಿಮಗೆ ಸಮರ್ಪಕವಾಗಿ ಕುಡಿಯೋ ನೀರು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ನೀವು ಯಾವುದೇ ವಸ್ತು ಈಗ ಗ್ಯಾಸ್ ತಯಾರು ಮಾಡ್ತಾರೆ, ಗ್ಯಾಸ್ ಸಿಲಿಂಡರ್ ತಯಾರು ಮಾಡ್ತಾರೆ, ಅದನ್ನ ಅಚ್ಚತ್ ತಯಾರು ಮಾಡ್ತಾರೆ, ಪ್ರತಿಯೊಂದು ಕೂಡ ನಾವು ತಯಾರು ಮಾಡ್ತೀವಿ. ಯಾವ್ದು ಬೇಕಾದರೂ ಮನುಷ್ಯ ಕಂಡಿಡಿದಾನೆ, ಅದನ್ನ ತಯಾರು ಮಾಡ್ತಾನೆ, ಅವನಿಗೆ ಬೇಕಾಗಿರ್ತಕ್ಕಂಥದ್ದನ್ನ ಉಪಯೋಗಿಸ್ಕೊಂತಾನೆ. ಆದರೆ ನೀರನ್ನು ಮಾತ್ರ ತಯಾರು ಮಾಡತಕ್ಕಂಥದ್ದನ್ನ ಮನುಷ್ಯ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಮನುಷ್ಯನ ಪ್ರಯತ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯತ್ನದಿಂದ ಎಲ್ಲವನ್ನ ಗಳಿಸ್ಕೊತೀನಿ ಅಂತಕ್ಕಂಥ ಭಾವನೆಯನ್ನ ಮನುಷ್ಯ ಹೊಂದಿದ್ರು ಕೂಡ, ಆದರೆ ಪ್ರಕೃತಿ ದತ್ತವಾಗಿ ಸಿಗ್ತಕ್ಕಂಥ ಸಂಪತ್ತು ಈ ನೀರಿನ ಸಂಪತ್ತು. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ತಿಮ್ಮಯ್ಯ ಮಾತನಾಡಿ, ಉರುವಲು ಬಳಸಿ ಅಡಿಗೆ ತಯಾರು ಮಾಡುವ ಮಹಿಳೆಯರು ಹೆಚ್ಚು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಅರಣ್ಯದಲ್ಲಿನ ಮರ ಗಿಡಗಳನ್ನು ಕತ್ತರಿಸಿ ವನ್ಯ ಸಂಪತ್ತು ಹಾಳು ಮಾಡುವುದನ್ನು ತಪ್ಪಿಸಲು ಇಲಾಖೆ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದರು. ಮರ ಗಿಡಗಳ ಕಡಿಮೆ ಆಗ್ತಾ ಇರ್ತಕ್ಕಂಥ ಒಂದು ಉದ್ದೇಶ ಕಾರಣ ಆಗಿದೆ. ಮರಗಳು ಯಾಕೆ ಕಡಿಮೆ ಆದಂದ್ರೆ ನಮ್ಮ ಜನಸಂಖ್ಯೆ ಜಾಸ್ತಿಯಾಗಿ ಸಾರ್ವಜನಿಕರು ಅದನ್ನ ನಿತ್ಯ ದಿನ ಬಳಕೆಯ ಉಪಯೋಗಕ್ಕೆ ಮರಗಳನ್ನ ಕಡಿತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಕಾರಣ ಅವರು ಬದುಕಬೇಕು, ಆದ್ರಿಂದ ಅವರು ಅದನ್ನ ಉಪಯೋಗ ಮಾಡಿಕೊಂಡು ಬರ್ತಾ ಇದ್ದಾರೆ. ಅರಣ್ಯಗಳು ಕಡಿಮೆ ಆಗ್ತಾ ಇದೆ, ಆದ್ರಿಂದ ಇದನ್ನ ತಪ್ಪಿಸಬೇಕು. ಅರಣ್ಯ ಕಡಿಮೆ ಆಗ್ತಕ್ಕಂಥ ಅದನ್ನ ತಪ್ಪಿಸಿ ಮರ ಗಿಡಗಳನ್ನ ಹೆಚ್ಚು ಮಾಡತಕ್ಕಂಥ ಒಂದು ಉದ್ದೇಶದಿಂದ ಈ ನಾವು ಮರಗಳನ್ನು ಕಟ್ಟಿಗೆಯನ್ನು ತಂದು ಅಡಿಗೆ ಮಾಡಿ ಉಪಯೋಗಿಸ್ತಕ್ಕಂಥ ಪ್ರತಿನಿತ್ಯ ಉಪಯೋಗಿಸ್ತಕ್ಕಂಥ
ಪ್ರವೃತ್ತಿಯನ್ನು ನಾವು ಬಿಡಬೇಕು. ಆವಾಗ ಅರಣ್ಯಗಳ ಉಳಿವಿಕೆ ಹೆಚ್ಚಾಗ್ತದೆ ಆ ದೃಷ್ಟಿಯಿಂದ. ಮತ್ತು ನೀವು ಕಟ್ಟಿಗೆಯನ್ನು ಉಪಯೋಗಿಸಿ ಅಡಿಗೆ ಮಾಡೋದ್ರಿಂದ ಮನೆಯಲ್ಲಿ ಗ್ಯಾಸ್ ನಮ್ಮ ಹೊಗೆ ಏನು ಬರ್ತದೆ ಅದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಳಾಗ್ತದೆ, ಅವರಲ್ಲಿ ಕಣ್ಣುಗಳ. ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಿಎನ್ ಜಗನ್ನಾಥ್, ಡಾಕ್ಟರ್ ಜಿಸಿ ನವ್ಯಬಾಬು, ವಲಯ ಸಂರಕ್ಷಣಾಧಿಕಾರಿ ಆರ್ ರಮೇಶ್ ಇತರರು ಇದ್ದರು. ಶ್ರೀಕೃಷ್ಣ ಯಾದವ ಮಠದಲ್ಲಿ ಗುರುವಂದನಾ ಕಾರ್ಯಕ್ರಮ ಏರ್ಪಾಡಾಗಿದೆ ಎಂದು ತಿಪಟೂರಿನಲ್ಲಿ ಕೃಷ್ಣ ಯಾದವಾನಂದ ಸ್ವಾಮೀಜಿ ಹೇಳಿದ್ದಾರೆ. ಚಿತ್ರದುರ್ಗದ ಗೊಲ್ಲಗಿರಿಯಲ್ಲಿ ಇದೇ ತಿಂಗಳ 18ರಂದು 9ನೇ ವರ್ಷದ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಶ್ರೀಕೃಷ್ಣ ಯಾದವ ಮಠ ಸ್ಥಾಪನೆ ಆಗಿ 9 ವರ್ಷಗಳಾದ ಹಿನ್ನೆಲೆಯಲ್ಲಿ ಈ ಗುರುವಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಕೃಷ್ಣ ಯಾದವ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಕೃಷ್ಣ ಯಾದವಾನಂದ ಸ್ವಾಮೀಜಿರವರು ತಿಪಟೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಗುರುವಂದನ ಕಾರ್ಯಕ್ರಮದಲ್ಲಿ ವಿವಿಧ ಪಕ್ಷಗಳ ಮುಖಂಡರು, ಯಾದವ ಸಮಾಜದ ಗಣ್ಯರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮಠದ ಇತಿಹಾಸ, ಪರಂಪರೆ ಹಾಗೂ ಗೊಲ್ಲರ ಸಂಸ್ಕೃತಿಯನ್ನು ಬಿಂಬಿಸುವ ಸಮಕಾಲೀನ ಚರ್ಚೆಗಳು ನಡೆಯುವುದು ಎಂದರು. ಯಾದವ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೀರಣ್ಣಗೌಡ, ಖಜಾಂಚಿ ಚಿಕ್ಕೇಗೌಡರು, ತಿಪಟೂರು ತಾಲೂಕು ಅಧ್ಯಕ್ಷ ತರಕಾರಿ ನಾಗರಾಜು, ನಗರಸಭೆ ಅಧ್ಯಕ್ಷ ಪ್ರಕಾಶ್, ಕಾರ್ಯದರ್ಶಿ ಶಿವಪ್ಪ, ಶಂಕರಪ್ಪ, ಕುಮಾರ್ ಯಾದವ್, ಉಗ್ರಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರ ಪುರಸಭೆಯಲ್ಲಿ ಶಾಸಕ ಪಿಳ್ಳಮುನಿ ಶಮ್ಮಪ್ಪ ವಿಕಲಚೇತನರಿಗೆ ಸಹಾಯಧನ ವಿತರಿಸಿದರು. ದೇವನಹಳ್ಳಿ ತಾಲೂಕು ವಿಜಯಪುರ ಪುರಸಭೆ ಆವರಣದಲ್ಲಿ ವಿಕಲಚೇತನರಿಗೆ ಕಾನೂನು ಅರಿವು ಮತ್ತು ಜಾಗೃತಿ ಮೂಡಿಸಲಾಯಿತು. ಶಾಸಕ ಪಿಳ್ಳಮುನಿ ಶಾಮಪ್ಪ ಕಾರ್ಯಕ್ರಮ ಉದ್ಘಾಟಿಸಿ, ಸರ್ಕಾರ ಹಾಗೂ ಅಧಿಕಾರಿಗಳ ಕಾರ್ಯ ನಿರ್ಲಕ್ಷ್ಯತೆಯಿಂದ ವಿಕಲಚೇತನರಿಗೆ ದೊರೆಯಬೇಕಾದ ಸವಲತ್ತು ದೊರೆಯುತ್ತಿಲ್ಲ. ಶಾಸಕರ ಅನುದಾನ ಶೇಕಡಾ 3ರಷ್ಟು ಹಣ ಸರಿಯಾಗಿ ಬಳಕೆಯಾಗದೆ ಹಾಗೆ ಉಳಿದಿದೆ ಎಂದರು. 103 ಕೋಟಿ ರೂಪಾಯಿ ಅಣ್ಣೇಶ್ವರ ಮತ್ತು ಬೆಟ್ಟಕೋಟೆ ಎರಡು ಪಂಚಾಯತ್ 103 ಕೋಟಿ ರೂಪಾಯಿ ಹಣ ಬರಬೇಕು, ಟ್ಯಾಕ್ಸ್ ಹಣ ಬರಬೇಕು ಸರ್ಕಾರದಿಂದ. ಈ ಸರ್ಕಾರಕ್ಕೆ ಆ ಹಣವನ್ನು ಕಟ್ಟಿಸುವಂತ ಒಂದು ಯಾಕೋ ಇನ್ನೂ ಕೂಡ ಅದು ಇದಾಗಲಿಲ್ಲ. 5 ದಿವಸ ವಿಧಾನಸಭೆಯಲ್ಲಿ ಮಾತಾಡಿದ್ದೀನಿ, ಕೋರ್ಟ್ ಕಚೇರಿ ಅಂತೇಳಿ ಅಲ್ಲಿ ಇರ್ತಕ್ಕಂತ ಕೋರ್ಟಿನಲ್ಲಿ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಇಲ್ಲ. ಮತ್ತೆ ಸಿಇಒ ಬರ್ತದೆ, ಸಿಇಒ ಹೇಳಿದ್ರೆ ಸಿಇಒ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತೆ ಅವ್ರಿಗೆ ಸಮಯವನ್ನು ಅವಕಾಶ ಮಾಡಿಕೊಡ್ತಾರೆ, ಕೋರ್ಟ್ ಅಲ್ಲಿ ಸ್ಟೇ ತಗೊಳ್ತಾರೆ, ವೆಕೇಟ್ ಮಾಡಿಲ್ಲ ಅಂತೇಳಿ ಮತ್ತೆ ಮುಂದೆ ತಾಕ್ತಾರೆ. ವಿಧಾನಸಭೆಯಲ್ಲಿ ಮೊನ್ನೆ ಮಂತ್ರಿಗಳನ್ನ ಕೇಳಿದ್ರೆ ಅಲ್ಲಿ ಕೋರ್ಟ್ ಅಲ್ಲಿ ಇದೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಅಂತಾರೆ. 5 ವರ್ಷದಿಂದ ಇದೇ ಕಾರಣ ಇದೇ ವಿಚಾರಗಳಾಯ್ತು. ಆಗಿರೋ ಪಕ್ಷ ಇದ್ದಂತ ಪಕ್ಷದಲ್ಲಿ 103 ಕೋಟಿ ರೂಪಾಯಿ ಹಣ ಬಂದಿದ್ದೇ ಆಗಿದ್ದರೆ 3% ಅಂದ್ರೆ ವಿಕಲಚೇತನರಿಗೆ ಎಷ್ಟು ಹಣ ಬರ್ತಿತ್ತು? 3.4 ಕೋಟಿ ಒಂದು ಪಂಚಾಯತಿಯಿಂದ ಬರ್ತಿತ್ತು ಅಂತ ಅನ್ನೋದೇ ಆದ್ರೆ 6040 ಪಂಚಾಯತಿಯಿಂದ ಎಷ್ಟು ಹಣವನ್ನು ಕ್ರೋಢೀಕರಿಸಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ? ಈ ವಿಕಲಚೇತನರಿಗೆ ಯಾಕೆ ನಾವು ಸಹಕಾರ ಮಾಡಕ್ ಆಗ್ತಿರ್ಲಿಲ್ಲ? ನಿಮ್ಮ ಅಧಿಕಾರಿಗಳ ಒಂದು ಮತ್ತೆ ಸರ್ಕಾರದ ವೈಫಲ್ಯದಿಂದ ಇವತ್ತು ನಾವು ನದದೃಷ್ಟರಾಗಿ. ಈ ವೇಳೆ ಶಾಸಕ ಪಿಳ್ಳಮುನಿ ಶಾಮಪ್ಪ ವಿಕಲಚೇತನರಿಗೆ ಸಹಾಯಧನ ವಿತರಿಸಿದ್ರು. ಪುರಸಭಾ ಸದಸ್ಯರಾದ ಜೆಎಸ್ ಶ್ರೀನಿವಾಸ್, ಎಂಎ ನಾಗರಾಜ್, ಕೇಶವಪ್ಪ, ಮಂಜುನಾಥ್, ಆಸಿಫ್, ಮುನಿಕೃಷ್ಣ, ಮುಖ್ಯಾಧಿಕಾರಿ ನಾಗರಾಜ್ ಮೊದಲಾದವರು ಭಾಗವಹಿಸಿದ್ರು. ಸರ್ಕಾರದ ವಿರೋಧಿ ನೀತಿಯನ್ನು ಖಂಡಿಸಿ ಅಡುಗೆ ಸಹಾಯಕಿಯರು ಈ ತಿಂಗಳ 6ರಿಂದ ಬೆಂಗಳೂರಿನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ಪೊಳ್ಳು ಆಶ್ವಾಸನೆಗಳನ್ನು ನೀಡುತ್ತಾ ತಮ್ಮನ್ನು ವಂಚಿಸುತ್ತಿದೆ ಎಂದು ಅಕ್ಷರ ದಾಸೋಹದ ಅಡುಗೆ ಸಹಾಯಕಿಯರು ಆರೋಪಿಸಿದರು. ತುಮಕೂರಿನಲ್ಲಿ ಸಿಐಟಿಯು ಸಹಕಾರದೊಂದಿಗೆ ಸುದ್ದಿಗೋಷ್ಠಿ ನಡೆಸಿದ ರಂಗಮ್ಮ ಅವರು, 2003ರಿಂದ ಇಲ್ಲಿಯವರೆಗೂ ಅಡುಗೆ ಸಹಾಯಕಿಯರಾಗಿ ಕಾರ್ಯನಿರ್ವಹಿಸುತ್ತಾ ಬಂದರೂ ಸರ್ಕಾರದಿಂದ ಯಾವುದೇ ಸೌಲಭ್ಯ ದೊರೆಯಲಿಲ್ಲ ಎಂದರು. ಸಂಬಳ ಹೆಚ್ಚಳ, ಸೇವಾ ಭದ್ರತೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸಲು ಆಗ್ರಹಿಸಿ ಮುಖ್ಯಮಂತ್ರಿಗಳ ನಿವಾಸದ ಮುಂದೆ ಧರಣಿ ನಡೆಸಿದರೂ ಯಾವುದೇ ಬೇಡಿಕೆಗಳು ಈಡೇರಲಿಲ್ಲ. ಬರೀ ಆಶ್ವಾಸನೆ ನೀಡುತ್ತಾ ನಮ್ಮನ್ನು ನಿರ್ಲಕ್ಷ್ಯ ಮಾಡಿದರೆಂದು ಅಡುಗೆ ಸಹಾಯಕಿಯರು ಆಕ್ರೋಶ ವ್ಯಕ್ತಪಡಿಸಿದರು. ಬರುವ ಗೌರವಧನ ಜೀವನ ನಡೆಸಲು ತುಂಬಾ ಕಷ್ಟವಾಗಿರುತ್ತದೆ, ನಮ್ಮ ಸಮಸ್ಯೆಯನ್ನು ಕೇಳುವವರೇ ಇಲ್ಲದಂತಾಗಿದೆ ಎಂದು ರಂಗಮ್ಮರವರು ಸುದ್ದಿಗೋಷ್ಠಿಯಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡರು. ಕನಿಷ್ಠ 10,000 ಸಂಬಳ ನೀಡಬೇಕು, ಸೇವಾ ಭದ್ರತೆ ಒದಗಿಸಬೇಕೆಂಬ ಮುಖ್ಯ ಬೇಡಿಕೆ ಆಗಿದ್ದು, ಈ ಬೇಡಿಕೆ ಈಡೇರಿಕೆಗಾಗಿ ಇದೇ ತಿಂಗಳ 6ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮತ್ತೆ ಪ್ರತಿಭಟನೆ ಆರಂಭಿಸುವುದಾಗಿ ಸಿದ್ದಗಂಗಮ್ಮ ತಿಳಿಸಿದರು. ಹೆಣ್ಮಕ್ಳಿಗೋಸ್ಕರ ಹೆಣ್ಮಕ್ಳಿಗೆ ನಾವು ಅದು ಮಾಡ್ತೀವಿ, ನಾವು ಇದು ಮಾಡ್ತೀವಿ, ಎಲ್ಲ ಮುಂದೆ ಹೆಣ್ಮಕ್ಳು ಇದ್ರೇನೆ ನಾವು ಅಂತ ಮಾತ್ರ ಆಶ್ವಾಸನೆ ಘೋಷಣೆ ಮಾಡ್ತೇವೆ ಸರ್. ಆದ್ರೆ ಇವತ್ತು ಹೆಣ್ಮಕ್ಳನ್ನ ಬೀದಿಗೆ ತಂದು ನಿಲ್ಸಿದೆ ಸರ್.
ಅಡುಗೆ ಸಹಾಯಕರಾಗಿ ಕಾರ್ಯನಿರ್ವಹಿಸುವ ಹೆಣ್ಣು ಮಕ್ಕಳ ಬಗ್ಗೆ ಸರ್ಕಾರ ಉದಾಸೀನ ಮನೋಭಾವ ತೋರಿಸುತ್ತಿದ್ದಾರೆಂದು ಟೀಕಿಸಿದರು. ಸಿಐಟಿಯುನ ಗಿರೀಶ್, ಮಂಗಳ, ವನಜಕ್ಷಮ್ಮ, ಸುಶೀಲಾ, ಶಾಂತಮ್ಮ, ಉಮಾದೇವಿ, ಕಮಲಾ ಮತ್ತಿತರರು ಪಾಲ್ಗೊಂಡಿದ್ದರು. ಶಿಡ್ಲಘಟ್ಟದಲ್ಲಿ ಮನೆ ಮನೆಗೆ ಕುಮರಣ ಕಾರ್ಯಕ್ರಮ ನಡೆದು ಮುಖಂಡರು ಜೆಡಿಎಸ್ನಿಂದ ಪ್ರಚಾರ ನಡೆಸಿದರು. ಮುಂದಿನ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಮತ್ತೆ ಸಿಎಂ ಮಾಡುವುದೇ ಕಾರ್ಯಕ್ರಮದ ಉದ್ದೇಶ ಎಂದು ಎಚ್ಡಿ ದೇವೇಗೌಡ ಮತ್ತು ಜಯಪ್ರಕಾಶ್ ನಾರಾಯಣ್ ಸೇವಾಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಮೇಲೂರು ರವಿ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಬ್ಯಾಟರಾಯಸ್ವಾಮಿ ದೇವಾಲಯದ ಆವರಣದಲ್ಲಿ ಮನೆ ಮನೆಗೆ ಕುಮಾರಣ್ಣ ಕಾರ್ಯಕ್ರಮ ಹಾಗೂ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ 55ನೇ ವರ್ಷದ ರಾಜಕೀಯ ಜೀವನದ ಸಾಧನೆಯ ಶಿಖರೋಹಣ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಪ್ರಾದೇಶಿಕ ಪಕ್ಷ ಜೆಡಿಎಸ್ ಗೆಲ್ಲಿಸಿ ಅಧಿಕಾರಕ್ಕೆ ಬಂದಲ್ಲಿ ಶಿಡ್ಲಘಟ್ಟ ಕ್ಷೇತ್ರವನ್ನು ಕೈಗಾರಿಕಾ ಕ್ಷೇತ್ರವನ್ನಾಗಿ ಮಾಡಿ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪನೆ ಮಾಡಲಾಗುವುದು. ಬೇರೆ ಕಡೆ ವಲಸೆ ಹೋಗುತ್ತಿರುವ ಕಾರ್ಮಿಕರಿಗೆ ಕೆಲಸ ನೀಡಲಾಗುವುದು ಎಂದರು. 5 ಬಾರಿ ಶಾಸಕರಾಗಿ ಆಯ್ಕೆಯಾದ ಮಾಜಿ ಶಾಸಕ ವಿ ಮುನಿಯಪ್ಪ ಅವರು ತಾಲೂಕಿಗೆ ನೀಡಿದ ಕೊಡುಗೆ ಶೂನ್ಯ. ಕೊನೆಯ ಚುನಾವಣೆ ಎಂದು ಹೇಳುತ್ತಾ ಮೊಸಳೆ ಕಣ್ಣೀರು ಸುರಿಸುತ್ತಿರುವ ಅವರಿಗೆ ಮರುಳಾಗದೆ ಜೆಡಿಎಸ್ ಪಕ್ಷವನ್ನ ಗೆಲ್ಲಿಸಿ ಎಂದು ಮನವಿ ಮಾಡಿದರು. ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತಲ್ಲ, ಹೋಗಿ ಅವರು ಸಿದ್ದರಾಮಯ್ಯನವ್ರನ್ನ ಕಾಲಲ್ಲಿ ಇಟ್ಕೊಂಡು, ಸ್ವಾಮಿ ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಈ ಬಯಲುಸೀಮೆ ಪ್ರದೇಶಕ್ಕೆ ಅನುಕೂಲ ಮಾಡಿಕೊಡ್ಬಾರ್ದು ಅಂತೇಳಿ ಮಾಡಬಹುದಾಗಿತ್ತು. ಆದ್ರೆ ಅವ್ರು ಮಾಡಿಲ್ಲ. ಮಾಡಿದ್ರು ಏನ್ ಮಾಡಿದ್ರು? ಈ ಕ್ಷೇತ್ರದಲ್ಲಿ ತಹಸೀಲ್ದಾರ್ಗಳಿಗೆ ಟ್ರಾನ್ಸ್ಫರ್ ಮಾಡಿ ದುಡ್ಡು ಮಾಡಿದ್ರು, ಸರ್ಕಲ್ ಇನ್ಸ್ಪೆಕ್ಟರ್ಗಳಿಗೆ ಟ್ರಾನ್ಸ್ಫರ್ ಮಾಡಿ ದುಡ್ಡು ಮಾಡಿದ್ರು, ಎಡಬ್ಲ್ಯೂಗೆ ಟ್ರಾನ್ಸ್ಫರ್ ಮಾಡಿ ದುಡ್ಡು ಮಾಡಿದ್ರು. ಸುಮಾರು ಕೋಟಿಗಟ್ಟಲೆ ಈ ಸರ್ಕಾರದಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕರು ದುಡ್ಡು ಮಾಡಿಲ್ಲ. ಅವರು ಈ ಕ್ಷೇತ್ರದ ಜನಕ್ಕೆ ಇದುವರೆಗೂ ಏನು ಮಾಡಿಲ್ಲ, ಮುಂದೆ ಮಾಡೋದೂ ಇಲ್ಲ. ಜಿಲ್ಲಾ ಪಂಚಾಯತಿ ಸದಸ್ಯೆ ತನುಜಾರಗು, ಯಾದವ ಸಂಘದ ತಾಲೂಕು ಅಧ್ಯಕ್ಷ ಕೇಶವರೆಡ್ಡಿ, ರತ್ನಯ್ಯ, ರಾಮಕೃಷ್ಣಪ್ಪ, ಕಿಟ್ಟ ಇತರರು ಇದ್ದರು. ಕುಣಿಗಲ್ ತಾಲೂಕು ವಾಣಗೆರೆ ಗ್ರಾಮದಲ್ಲಿ ಅನಾಥಾಶ್ರಮ ವಿಶೇಷ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಸಮಾಜದಲ್ಲಿ ಸಾಕಷ್ಟು ಅನುಕೂಲರಸ್ಥರಿದ್ದಾರೆ, ಆದರೆ ಅವರಲ್ಲಿ ಸಮಾಜಮುಖಿ ಚಿಂತನೆ ಮೂಡದೇ ಇರುವುದು ಬೇಸರದ ವಿಚಾರ. ಸಮಾಜದಲ್ಲಿದ್ದುಕೊಂಡು ಸಮಾಜದಿಂದ ಲಾಭ ಪಡೆದ ನಂತರ ಕಿಂಚಿಂತಾದರೂ ಸಮಾಜಕ್ಕಾಗಿ ವ್ಯಯಿಸುವ ಸಮಾಜಮುಖಿ ಮನೋಭಾವ ಅನುಕೂಲರಸ್ಥರಲ್ಲಿ ಮೂಡಬೇಕಿದೆ ಎಂದು ಚಿತ್ರನಟ ಸಾಮಾಜಿಕ ಹೋರಾಟಗಾರ ಚೇತನ್ ಕುಮಾರ್ ತಿಳಿಸಿದರು. ಕುಣಿಗಲ್ ತಾಲೂಕಿನ ವಾಣಗೆರೆ ಗ್ರಾಮದ ಸಂತ ಗ್ರಾಗೋರಿಯಸ್ ದಯಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಮಟ್ಟದ ಅನಾಥಾಶ್ರಮ ವಿಶೇಷ ಮಕ್ಕಳ ಕುಟೀರಗಳ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮ ಕಲವರ ಉದ್ಘಾಟಿಸಿ ಮಾತನಾಡಿ, ಶಿಕ್ಷಣ ಎಂದರೆ ಕೇವಲ ಅಂಕಧಾರಿತ ಸರ್ಟಿಫಿಕೇಟ್ ಆಧಾರಿತ ಶಿಕ್ಷಣವಾಗಬಾರದು. ಶಿಕ್ಷಣ ಮಾನವನ ವಿಕಾಸಕ್ಕೆ ಪೂರಕವಾಗಿ ಉತ್ತರಿಸುವ ಮನೋಭಾವಕ್ಕಿಂತ ಪ್ರಶ್ನಿಸುವ ಮನೋಭಾವ ವೃದ್ಧಿಯಾಗುವಂತಹ ಶಿಕ್ಷಣ ಇಂದಿನ ಸಮಾಜಕ್ಕೆ ಹೆಚ್ಚಿನ ಅಗತ್ಯತೆ ಇದೆ ಎಂದರು. ಸಮಾಜದಲ್ಲಿನ ಪ್ರತಿಯೊಬ್ಬರೂ ಕನಸು ಕಾಣಬೇಕು. ಕೇವಲ ವೈಯಕ್ತಿಕ ಜೀವನ ರೂಪಿಸಿಕೊಳ್ಳುವ ಕನಸುಗಳ ಜೊತೆಗೆ ನಾವು ವಾಸಿಸುವ ಸಮಾಜ ಹೇಗಿರಬೇಕು ಎಂದು ಕನಸು ಕಾಣಬೇಕು. ಕಂಡ ಕನಸು ನನಸಾಗಿಸುವ ನಿಟ್ಟಿನಲ್ಲಿ ಶಿಕ್ಷಣ ಹೊಂದಬೇಕು. ನಾವು ಹೊಂದುವ ಶಿಕ್ಷಣ ಕೇವಲ ಸರ್ಟಿಫಿಕೇಟ್ ಆಧಾರಿತ ಶಿಕ್ಷಣವಾಗಬಾರದು. ಸಮಾಜದ ಸುಧಾರಣೆಗೆ ವ್ಯವಸ್ಥೆಯಲ್ಲಿನ ಲೋಪ ಪ್ರಶ್ನಿಸಿ ಸರಿಪಡಿಸುವಂತಹ ಶಿಕ್ಷಣವಾಗಬೇಕು ಎಂದರು. ನಾವೇನ್ ಮಾಡಬಹುದು, ಆ ಸಮಾಜ ಒಳ್ಳೆ ಉತ್ತಮ ಸಮಾಜ ಮಾಡಕ್ಕೆ ಏನೇನ್ ನಾವು ಮಾಡಬಹುದು ಅನ್ನೋದು ಕನಸು ಕಾಣೋದು ಬಹಳ ಮುಖ್ಯ. ಆ ಕನಸು ಆ ಮಾರ್ಗದಲ್ಲಿ ಶಿಕ್ಷಣ ಬಹಳ ಅಗತ್ಯ ಇದೆ ನೋಡಿ. ಶಿಕ್ಷಣ ಅಂದಾಗ ಬ್ಯಾಡ ಅವರು ಮಾತಾಡಿದಾಗ ಶಿಕ್ಷಣ ಅನ್ನೋದು ಮಾರ್ಕ್ಸ್ಗೋಸ್ಕರ ಅಥವಾ ಸ್ಕೋರ್ಸ್ಗೋಸ್ಕರ ಕೆಲಸಕ್ಕೋಸ್ಕರ ಡಿಗ್ರಿಗೋಸ್ಕರ ಅಲ್ಲ. ಶಿಕ್ಷಣ ನಮ್ಮನ್ನ ಸಂಪೂರ್ಣವಾದ ಒಂದು ಮನುಷ್ಯನಾಗಿ ಒಂದು ವ್ಯಕ್ತಿಯಾಗಿ ಮಾಡೋದಕ್ಕೋಸ್ಕರ, ಒಳ್ಳೆ ಜನ ಕೊಡಕ ಸಂತೋಷ ಕೊಡಕ್ ನಾವು ಮಾಡಬಾರ್ದು. ಅಂದ್ರೆ ನಾವು ಏನ್ ಮಾಡ್ತೀವಿ ಶಿಕ್ಷಣದಲ್ಲಿ ಕೆಲಸದಲ್ಲಿ ಮಕ್ಕಳ ಅಂದ್ರೆ ನಿಮ್ಗೆ ಉತ್ತರ ಕೊಡೋದು ಹೇಳ್ಕೊಳ್ತೀವಿ. ಅದನ್ನ ನಾವೇನ್ ಹೇಳ್ಕೊಳ್ಬೇಕು ಅಂದ್ರೆ ನೀವು ಪ್ರಶ್ನೆ ಮಾಡೋದು ಹೇಳ್ಕೊಂಡು ಅನ್ಯಾಯ ವಿರುದ್ಧ ಪ್ರಶ್ನೆ ಮಾಡಬೇಕು. ಮಾನವೀಯ ಮೌಲ್ಯಗಳು ಆರ್ಟ್ಸ್ ಬಗ್ಗೆ ನಾನು ಒಂದೆರಡು ಮಾತಾಡಲು ಇಷ್ಟಪಡ್ತೀನಿ. ನಾವು ಆರ್ಟ್ಸ್ ಓದೋದು ಅಂದ್ರೆ ಸಾಹಿತ್ಯ, ಇತಿಹಾಸ, ಮಾನವಶಾಸ್ತ್ರ, ರಂಗಭೂಮಿ ಇಂಥದ್ದು ಓದಿದಾಗ ನಮ್ಮ ಸಮಾಜನ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡಕ್ ನಮ್ಗೆ ಒಂದು ಶಕ್ತಿ ಕೊಡುತ್ತೆ. ಅದರಲ್ಲಿ ಸಾಮಾಜಿಕ ನ್ಯಾಯ ಅಂದ್ರೆ ಹೇಗೆ ನಮ್ಮ ಶೋಷಿತರನ್ನ, ನಮ್ಮ ಕಷ್ಟದಲ್ಲಿರೋದನ್ನ, ನಮ್ಮ ಒಂದು ಅನ್ಯಾಯ ಆಗಿರೋದನ್ನ ಹೇಗೆ ನೋಡ್ಕೊಳ್ತೀವಿ ಅನ್ನೋದು ಮುಖ್ಯ. ಅಂದ್ರೆ ಎಷ್ಟು ಆಟಮ್ ಬಾಂಬ್ಗಳಿದೆ, ಎಷ್ಟು GDP ಇದೆ ಅಲ್ಲ. ನ್ಯಾಯಾಧೀಶರಾದ ಮೊಹಮ್ಮದ್ ಮೊಯ್ನುದುಲ್ಲಾ ಮಾತನಾಡಿ, ಸಮಾಜದಲ್ಲಿ ಶೋಷಿತರ ಪರವಾಗಿ ಮಾತನಾಡುವವರೇ ಹೆಚ್ಚು, ಆದರೆ ಅವರ ನೆರವಿಗೆ ಬರುವವರು ತೀರಾ ವಿರಾಳ.
ಸಮಾಜದಲ್ಲಿ ಶೋಷಣೆ ಹೆಚ್ಚಿದೆ. ಹಲವು ರೀತಿಯಲ್ಲಿ ಶೋಷಣೆಗೆ ಒಳಗಾದ ಮಕ್ಕಳಿಗೂ ಎಲ್ಲರಂತೆ ಸಮಾನವಾಗಿ ಘನತೆಯಿಂದ ಜೀವಿಸುವ ಹಕ್ಕನ್ನು ಸಂವಿಧಾನ ಕಲ್ಪಿಸಿದೆ. ಹಲವು ಸ್ವಯಂ ಸೇವಾ ಸಂಸ್ಥೆಗಳು ಶೋಷಿತ ಮಕ್ಕಳ ಪುನರ್ವಸತಿಗೆ ನಿಸ್ವಾರ್ಥ ಸೇವೆ ನೀಡುತ್ತಿವೆ. ಯಾವುದೇ ಮಕ್ಕಳಿಗೂ ಕಾನೂನು ಸೇವೆ ಬೇಕಾದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಯ ನೆರವು ಪಡೆಯಬೇಕೆಂದರು. ಸೇವೆ ದಯಾ ಬಂದವರು ಇಂತಹ ಒಂದು ಸೆಲ್ಫ್ಲೆಸ್ ಸರ್ವಿಸ್ ಏನ್ ಮಾಡ್ತಿದ್ದಾರೆ ಅದು ಶ್ಲಾಘನೀಯ ಮತ್ತು ಎಲ್ಲರಿಗೂ ಒಂದು ಸೂಟೇಬಲ್ ಎಕ್ಸಾಂಪಲ್. ಅಂದ್ರೆ ಮಾತಾಡಲು ಬಹಳ ಸಿಗ್ತಾರೆ, ವಿಶೇಷವಾಗಿ ಪಾಲಿಟಿಷಿಯನ್ಸ್ ಯಾರು ಅಧಿಕಾರದಲ್ಲಿದ್ದಾರೆ ಅವರು ತುಂಬಾ ಮಾತಾಡ್ತಾರೆ, ಆದರೆ ಕಾರ್ಯರೂಪಕ್ಕೆ ಬಂದಾಗ ಎಲ್ಲರೂ ಹಿಂದೆ ಸರಿತಾರೆ. ಈ ಸೋಂಕಿತ ಮಕ್ಕಳಿಗೆ ಅದು ಅವರ ತಪ್ಪಿಲ್ಲ, ಯಾವುದೋ ಒಂದು ಏನೋ ಕಾರಣಕ್ಕೆ ಅದು ಆಗಿರಬಹುದು, ಆದರೆ ಅಂತಹ ಮಕ್ಕಳಿಗೆ ಆ ಭಾವನೆಯೂ ಬರಬಾರದು ಮತ್ತು ಅವರು ಕೂಡ ಬೇರೆಯವರ ತರಹ ಜೀವನ. ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ವಸಂತ್ ಉಪಾರ್, ನ್ಯಾಯಾಧೀಶರಾದ ಕಿತ್ತೂರ್ ಕುಮಾರ್, ಸಂತ ಗ್ರಾಗೋರಿಯಸ್ ದಯಾಭವನದ ವ್ಯವಸ್ಥಾಪಕ ಜಿನೇಶ್ ಕೇವರ್ಕಿ, ಸಂಯೋಜನಾಧಿಕಾರಿ ವಿಜಿ ರಮೇಶ್ ಇತರರು ಇದ್ದರು. ಮಕ್ಕಳ ಮನಸ್ಸು ಖಾಲಿ ಹಾಳೆ ಇದ್ದಂತೆ, ಅದರಲ್ಲಿ ಶಿಕ್ಷಕರು ಉತ್ತಮವಾದದನ್ನು ತುಂಬಬೇಕು ಎಂದು ರುದ್ರಮುನಿ ಸ್ವಾಮೀಜಿ ಹೇಳಿದ್ದಾರೆ. ತಿಪಟೂರು ತಾಲೂಕು ಹಾಲ್ಕುರಿಕೆ ಗ್ರಾಮದಲ್ಲಿ ತರಳಬಾಳು ಇಂಟರ್ನ್ಯಾಷನಲ್ ಸ್ಕೂಲ್ನ ಶಾಲಾ ವಾರ್ಷಿಕೋತ್ಸವ ನಡೆಯಿತು. ಮಾಡಾಳು ನಿರಂಜನಪೇಟದ ಅಧ್ಯಕ್ಷರಾದ ರುದ್ರಮುನಿ ಸ್ವಾಮೀಜಿ ಸಮಾರಂಭದ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರತೆಗೆದು ಅನಾವರಣಗೊಳಿಸುವುದು ಶಿಕ್ಷಕನ ಜವಾಬ್ದಾರಿ ಎಂದರು. ಮಕ್ಕಳ ಮನಸ್ಸು ಖಾಲಿ ಹಾಳೆ ಇದ್ದಂತೆ, ಶಿಕ್ಷಕ ಅದರಲ್ಲಿ ಏನನ್ನು ತುಂಬುತ್ತಾನೋ ಅದು ಮಕ್ಕಳ ಭವಿಷ್ಯಕ್ಕೆ ಆಧಾರವಾಗುತ್ತದೆ. ಈ ನಿಟ್ಟಿನಲ್ಲಿ ಶಿಕ್ಷಕರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರುತ್ತದೆ ಎಂದು ಸ್ವಾಮೀಜಿ ಹೇಳಿದರು. ಎಚ್ಸಿಎಂಜಿ ಕಾಲೇಜು ಪ್ರಾಚಾರ್ಯ ಕುಬೇಂದ್ರಪ್ಪ, ಸ್ಥಳೀಯ ಸಲಹಾ ಸಮಿತಿಯ ಅಧ್ಯಕ್ಷ ಎಚ್ ಗಂಗಾಧರಪ್ಪ, ಸದಸ್ಯ ಎಚ್ವಿ ನಾಗರಾಜು, ಅರಸೀಕೆರೆ ತರಳಬಾಳು ಶಾಲೆಯ ಮುಖ್ಯ ಶಿಕ್ಷಕ ಅಶೋಕ್, ಈ ಶಾಲೆಯ ಮುಖ್ಯೋಪಾಧ್ಯಾಯ ವಿಜಯ್ಕುಮಾರ್ ಮೊದಲಾದವರು ಭಾಗವಹಿಸಿದ್ದರು. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಮುಕ್ತವಾಗಿದೆ ಎಂದು ವಿಜಯಪುರದ ಕಾಂಗ್ರೆಸ್ ಸಭೆಯಲ್ಲಿ ಮಾಜಿ ಶಾಸಕ ವೆಂಕಟಸ್ವಾಮಿ ಹೇಳಿದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಬ್ಲಾಕ್ ಕಾಂಗ್ರೆಸ್ ಎಸ್ಸಿ ಘಟಕದ ಕಾರ್ಯಕರ್ತರ ಸಭೆ ಮತ್ತು ನೇಮಕಾತಿ ಆದೇಶ ಪತ್ರ ವಿತರಣಾ ಕಾರ್ಯಕ್ರಮ ಏರ್ಪಾಡಾಗಿತ್ತು. 2018 ವಿಧಾನಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದ ನಾಯಕರನ್ನು ಪಕ್ಷ ಗುರುತಿಸಿ ಅಧಿಕಾರದ ನೇಮಕಾತಿ ಆದೇಶ ಪತ್ರ ನೀಡಲಾಯಿತು. ಮಾಜಿ ಶಾಸಕ ವೆಂಕಟಸ್ವಾಮಿ ಮಾತನಾಡಿ, ಈ ಹಿಂದೆ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಮಾಡಿತ್ತು. ಅದರಲ್ಲಿ 3 ಮುಖ್ಯಮಂತ್ರಿಗಳು ಬದಲಾಗಿ ಮಂತ್ರಿಗಳು ಜೈಲಿಗೂ ಹೋಗಿದ್ದು ನಾಚಿಕೆಗೇಡಿನ ವಿಷಯ. ಆದರೆ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಯಾವುದೇ ಭ್ರಷ್ಟಾಚಾರವಿಲ್ಲ, ನೀಡಿದ್ದ ಭರವಸೆಗಳನ್ನು ಪೂರ್ಣಗೊಳಿಸಿದ ಮುಖ್ಯಮಂತ್ರಿ ಎಂದು ಹೇಳಿದರು. ಅನೇಕ ಸರ್ಕಾರ ಬಂದು ಹೋಗಿದೆ, ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅನೇಕ ಭ್ರಷ್ಟಾಚಾರ ನಡೆಯಿತು. 5 ವರ್ಷದಲ್ಲಿ 3 ಮುಖ್ಯಮಂತ್ರಿಗಳು ಬದಲಾವಣೆಯಾದ್ರು, ಸುಮಾರು ಮಂತ್ರಿಗಳು ಜೈಲಿಗೆ ಹೋಗುವಂತ ಕೆಲಸ ಆಯ್ತು. ಆದ್ರೆ ನಮ್ಮ ಸರ್ಕಾರ ನಿಮ್ಮೆಲ್ಲರ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ಮೇಲೆ ನಮ್ಮ ಮುಖ್ಯಮಂತ್ರಿಗಳಾಗ್ಬೋದು, ಮಂತ್ರಿಗಳಾಗ್ಬೋದು, ಯಾರೇ ಎಂಎಲ್ಎಗಳಾಗ್ಬೋದು ಅಂತ ಕೆಲಸವನ್ನು ಮಾಡಿಲ್ಲ. ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕಂದ್ರೆ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ. ರಾಹುಲ್ ಗಾಂಧೀಜಿಯವರು ಮುಂದೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ದೇಶಕ್ಕೆ ಒಳ್ಳೆ ಇದಾಗಬೇಕಂದ್ರೆ, ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಂದ್ರೆ ಇದು ಕಾಂಗ್ರೆಸ್ ಕರ್ನಾಟಕ ರಾಜ್ಯ ದಿಕ್ಸೂಚಿ ಆಗ್ಬೇಕು. ದಿಕ್ಸೂಚಿ ಆಗ್ಬೇಕಂದ್ರೆ ಕಾಂಗ್ರೆಸ್ ಪಕ್ಷ 2018 ಮತ್ತೆ ಅಧಿಕಾರಕ್ಕೆ ಬರಬೇಕಾಗ್ತದೆ. ನಾನು ನಿಮ್ಮಲ್ಲಿ ಮನವಿ ಮಾಡೋದೇನಂದ್ರೆ ಇನ್ನು 4 ತಿಂಗಳಲ್ಲಿ ನಾವು ಮೇ ಐದನೇ. ಮಾಜಿ ಶಾಸಕ ಮುನಿ ನರಸಿಂಹಯ್ಯ ಮಾತನಾಡಿ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಮೀಸಲು ಕ್ಷೇತ್ರವಾಗಿದ್ದು ಎಲ್ಲರೂ ಒಗ್ಗಟ್ಟಾಗಿ ಪಕ್ಷಕ್ಕಾಗಿ ದುಡಿದು ಮತ್ತು ನಮ್ಮ ಜನಾಂಗಕ್ಕೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ಕಟ್ಟಕಡೆಯ ವ್ಯಕ್ತಿಗೂ ತಲುಪುವ ಪ್ರಯತ್ನವಾಗಬೇಕು. ಸಿದ್ದರಾಮಯ್ಯ ಅವರು ನಮ್ಮ ಪರಿಶಿಷ್ಟ ಜಾತಿ ಪಂಗಡಕ್ಕೆ 85,000 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದು ಇದರ ಸದ್ಬಳಕೆಯಾಗಬೇಕೆಂದು ಹೇಳಿದರು. ನಮಗೂ ಕೂಡ ನಾವು ಶಾಸಕರೇ ಅನ್ನೋ ರೀತಿಯಲ್ಲಿ ಕಚೇರಿಗಳಲ್ಲಿ ಹೋಗಿ ನಮ್ಮ ನಮ್ಮ ಕೋಟಾ ನಮಗೇನು ಪರಿಶಿಷ್ಟ ಜಾತಿಯವರಿಗೆ ಏನು ಕೊಟ್ಟಿದ್ದಾರೆ ಅನುದಾನ, ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗ್ತದೆ. ಇವತ್ತು ನಾವು ಸೇರಿಕೊಂಡು ಇನ್ನೂ ಇಲಾಖೆನಲ್ಲಿ ಈಗ ಮಾನ್ಯ ಸಿದ್ದರಾಮಯ್ಯ ಅವರು ಹಿಂದೆ ಯಾವತ್ತೂ ಕೊಡದೇ ಇರುವಷ್ಟು ಅನುದಾನವನ್ನ ಈಗ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ಅನುದಾನ ಕೊಟ್ಟಿದ್ದಾರೆ.
ಸುಮಾರು 85,000 ಕೋಟಿಗಳ ಅನುದಾನವನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಇದನ್ನ ನಾವು ಸರಿಯಾದ ರೀತಿಯಲ್ಲಿ ಆ ಕೊನೆಯಲ್ಲಿ ಇರ್ತಕ್ಕಂತ ಮನುಷ್ಯನಿಗೆ ವಿದ್ಯೆ ಇಲ್ಲದೆ ಏನು ಗೊತ್ತಿಲ್ಲದೆ ಮನೆಯಲ್ಲಿ ಇರ್ತಾನೆ ಆತನಿಗೆ ತಲುಪಬೇಕಾದ್ರೆ ಈ ಯೋಜನೆ ಇವತ್ತೇನು ನಾವು ಪದಾಧಿಕಾರಿಗಳು ಮಾಡಿದ್ದೀವಿ. ನಮ್ಮ ಬ್ಲಾಕ್ ವರ್ಗ ಇದೆ, ಎಸ್ ಸಿ ಘಟಕದ್ದು, ಇದ್ರ ಜವಾಬ್ದಾರಿ ಜಾಸ್ತಿ ಇರ್ತದೆ. ಇವತ್ತು ನಾವೆಲ್ಲ ಸೇರ್ಕೊಂಡು ಸರ್ಕಾರದ ಯೋಜನೆಗಳನ್ನ ನಾವು ಮೊದಲು ತಿಳ್ಕೊಂಡು ಅದನ್ನ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತ ನಮ್ಮ ಬಡ ಎಸ್ ಸಿ ವರ್ಗದ ಜನಾಂಗಕ್ಕೆ ನಾವು ತಲುಪಿಸ್ತಕ್ಕಂಥದ್ದು ಇವತ್ತೇನ್ ತಾವು ಪದಾಧಿಕಾರಿಗಳಾಗಿ ಆದೇಶ ತಗೋತೀರಿ, ಇದು ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರ್ತದೆ. ಸಭೆಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಛಲವಾದಿ ನಾರಾಯಣಸ್ವಾಮಿ, ಎಸ್ ಸಿ ಘಟಕದ ಜಿಲ್ಲಾಧ್ಯಕ್ಷ ಲೋಕೇಶ್, ಮಾರುತಿ ರಾಮಚಂದ್ರಪ್ಪ, ಲಕ್ಷ್ಮೀ ನಾರಾಯಣಪ್ಪ, ಮುದುಗುರ್ಕಿ ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ತುಮಕೂರು ತಾಲೂಕು ಎಂ ಗೊಲ್ಲಹಳ್ಳಿಯ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ತುಮಕೂರು ತಾಲೂಕು ಮಿಂಚಕಲ್ ಗೊಳ್ಳಹಳ್ಳಿಯ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವವು ಅದ್ದೂರಿಯಿಂದ ನೆರವೇರಿತು. ಇದೇ ತಿಂಗಳ 1-8 ಬ್ರಹ್ಮರಥೋತ್ಸವ ಅಂಗವಾಗಿ ಸ್ವಾಮಿಗೆ ಪ್ರತಿನಿತ್ಯ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನಡೆಯಲಿವೆ. ಈ ರಥೋತ್ಸವ ಅಂಗವಾಗಿ ದೇವಸ್ಥಾನವನ್ನು ಹೂವಿನಿಂದ ಅಲಂಕರಿಸಿದ್ದಲ್ಲದೆ ಸ್ವಾಮಿಗೆ ಹೂವಿನ ಅಲಂಕಾರದ ಜೊತೆಗೆ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಬೆಳಗಿನಿಂದಲೇ ದೇವಸ್ಥಾನಕ್ಕೆ ಸಹಸ್ರಾರು ಭಕ್ತರು ತಂಡೋಪ ತಂಡವಾಗಿ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ತುಮಕೂರು ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಹಾಗೂ ಬೆಂಗಳೂರಿನಿಂದಲೂ ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿ ರಥೋತ್ಸವಕ್ಕೆ ಸಾಕ್ಷಿಯಾದರು. ಸ್ವಾಮಿಯ ದರ್ಶನ ಪಡೆಯಲು ಭಕ್ತಾದಿಗಳಿಗೆ ತೊಂದರೆ ಆಗದಂತೆ ದೇವಸ್ಥಾನದ ಸಮಿತಿಯವರು ಪೊಲೀಸರ ಸಹಕಾರದೊಂದಿಗೆ ಕ್ಯೂ ಪದ್ಧತಿ ವ್ಯವಸ್ಥೆ ಮಾಡಿ ಪ್ರತಿಯೊಬ್ಬರೂ ದೇವರ ದರ್ಶನ ಪಡೆಯಲು ಅವಕಾಶ ಕಲ್ಪಿಸಿದ್ದರು. ತಹಶೀಲ್ದಾರ್ ರಂಗೇಗೌಡ ಸೇರಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ರಥೋತ್ಸವಕ್ಕೆ ಚಾಲನೆ ನೀಡಿದರು. ಭಕ್ತಾದಿಗಳು ಬಾಳೆಹಣ್ಣು ದವನವನ್ನು ತೆರಿನ ಮೇಲೆ ಎಸೆಯುವ ಮೂಲಕ ಹರಕೆ ತೀರಿಸಿದರು. ಆನಂತರ ಭಕ್ತಾದಿಗಳಿಗೆ ಪಾನಕ ಹೆಸರುಬೇಳೆ ವಿತರಣೆ ಜೊತೆಗೆ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು. ಸಹಸ್ರಾರು ಸಂಖ್ಯೆಯಲ್ಲಿ ಹರಿದು ಬಂದಿದ್ದ ಭಕ್ತರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ನಡೆಸಿದರು. ಜೆಡಿಎಸ್ ಆರೋಪಗಳನ್ನು ನಿರಾಕರಿಸಿದ ಮಧುಗಿರಿಯ ಕಾಂಗ್ರೆಸ್ ಮುಖಂಡರು ಡಿಸಿಸಿ ಬ್ಯಾಂಕಿನಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಎಂದು ಹೇಳಿದ್ದಾರೆ. ಮಧುಗಿರಿಯ ವಿವಿಧ ಕಾಂಗ್ರೆಸ್ ಮುಖಂಡರು ಡಿಸಿಸಿ ಬ್ಯಾಂಕ್ ಸಾಲ ಸೌಲಭ್ಯ ವಿತರಣೆ ಕ್ರಮ ಸಮರ್ಥಿಸಿಕೊಂಡಿದ್ದು ಬ್ಯಾಂಕ್ ಅಧ್ಯಕ್ಷರು ಆದ ಶಾಸಕ ಕೆಎನ್ ರಾಜಣ್ಣವರ ವಿರುದ್ದ ಆಪಾದನೆ ಮಾಡಿರುವ ಜೆಡಿಎಸ್ ಮುಖಂಡ ಎಂವಿ ವೀರಭದ್ರಯ್ಯ ಅವರ ಹೇಳಿಕೆ ಖಂಡಿಸಿದರು. ವಿಎಸ್ಎಸ್ಎನ್ ಅಧ್ಯಕ್ಷ ಅದ್ದೂರಿಗೌಡ ಹಾಗೂ ಮತ್ತಿತರೆ ಮುಖಂಡರು ಮಧುಗಿರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಡಿಸಿಸಿ ಬ್ಯಾಂಕ್ನಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ. ಜೆಡಿಎಸ್ ಪಕ್ಷದವರು ಸೋಲಿನ ಹತಾಶೆಯಿಂದ ಶಾಸಕರ ವಿರುದ್ದ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಟೀಕಿಸಿದರು. ಬ್ಯಾಂಕ್ ಸಾಲವನ್ನು ಒಂದು ಸಮುದಾಯ ಅಥವಾ ಒಂದು ಪಕ್ಷದವರಿಗೆ ಮಾತ್ರ ನೀಡುತ್ತಿಲ್ಲ, ಎಲ್ಲಾ ಸಮುದಾಯದವರು ಪಡೆದಿದ್ದಾರೆ. ಅವರು ಗೃಹ ಪ್ರವೇಶ ನೆಪದಲ್ಲಿ ಸೀರೆ ಹಂಚಿ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶ ನಡೆಸಿದರು ಎಂದರು. ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ವತಿಯಿಂದ ಈ ಭಾಗದಲ್ಲಿ ಇರ್ತಕ್ಕಂತ ರೈತಾಪಿ ವರ್ಗದವರಿಗಿರ್ಬೋದು, ಮಹಿಳೆಯವರಿಗಿರ್ಬೋದು, ನಿರುದ್ಯೋಗಿ ವಂಚಿತರಾಗಿರ್ತಕ್ಕಂತ ವಿದ್ಯಾವಂತ ಹುಡುಗರಿಗಿರ್ಬೋದು ಸಾಕಷ್ಟು ಸಾಲಗಳನ್ನ ಕೊಟ್ಟು ಅವರು ಒಂದು ಮುಖ್ಯವಾಹಿನಿಗೆ ಬರ್ತಕ್ಕಂತ ಕೆಲಸ ಮಾಡಬೇಕು ಅಂತ ಮನಸ್ಸಿರ್ತಕ್ಕಂಥ ಸನ್ಮಾನ್ಯ ರಾಜಣ್ಣ ಸಾಹೇಬರು ಸಾಕಷ್ಟು ಸಾಲಗಳನ್ನ ಈ ತಾಲೂಕಿನಲ್ಲಿ ಈ ಭಾಗದಲ್ಲಿ ಕೊಟ್ಟಿದ್ದಾರೆ. ಇವತ್ತು ಹಳ್ಳಿಗಳಲ್ಲಿ ಹೆಣ್ಮಕ್ಳುಗಳು ಸಾಕಷ್ಟು ಒಂದು ಸ್ವಂತ ವ್ಯವಹಾರಗಳನ್ನ ಮಾಡಿಕೊಂಡು ಇವತ್ತು ಅದರಿಂದ ಹಣ ಗಳಿಸ್ತಕ್ಕಂಥ ವ್ಯವಸ್ಥೆ ಕೂಡ ಇವತ್ತು ಆಗಿರ್ತಕ್ಕಂಥ ನಾವು ಗಮನಿಸ್ತಾ ಇದ್ದೀವಿ.
ಯಾತಕ್ಕೋಸ್ಕರ ಇವತ್ತು ಹೆಣ್ಮಕ್ಳಿಗೆ ನಾವು ಎಸ್ ಎಚ್ ಜಿ ಗ್ರೂಪ್ ಸಾಲ ಕೊಡ್ತಾ ಇದಾರೆ ಸನ್ಮಾನ್ ರಾಜಣ್ಣ ಸಾಹೇಬರು ಅಂತಂದ್ರೆ, ಅವರು ನಿಜಕ್ಕೂ ಸಹ ಸಾಲ ತಗೊಂಡಿರ್ತಕ್ಕಂತ ಹಣನ ಸಾಲ ತಗೊಂಡ್ರೆ ಅದು ಹಣನ ಅವ್ಯವಹಾರಕ್ಕಾಗಲಿ ಮತ್ತೆ ಅದನ್ನ ವ್ಯರ್ಥ ಮಾಡೋದಿಲ್ಲ. ಮುಖಂಡರಾದ ಸಿದ್ದಾಪುರ ನಾರಾಯಣಪ್ಪ, ಶ್ರೀರಂಗಪ್ಪ, ಎನ್ ಗಂಗಣ್ಣ ಮಾತನಾಡಿ, ಡಿಸಿಸಿ ಬ್ಯಾಂಕ್ ಉತ್ತಮವಾಗಿ ವಹಿವಾಟು ನಡೆಸುತ್ತಿದೆ, ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸಾಲ ಸೌಲಭ್ಯ ನೀಡುತ್ತಿದೆ ಎಂದರು. ಹಲವಾರು ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಜೆಡಿಎಸ್ನ ವಿದ್ಯಾರ್ಥಿ ಘಟಕದ ನೇಮಕ ಕಾರ್ಯಕ್ರಮ ಏರ್ಪಾಡಾಗಿತ್ತು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಕರ್ನಾಟಕ ವಿದ್ಯಾರ್ಥಿ ಜನತಾದಳ ಜಿಲ್ಲಾಧ್ಯಕ್ಷರ ನೇಮಕಾತಿ ಪತ್ರ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಪ್ರಾದೇಶಿಕ ವಿದ್ಯಾರ್ಥಿ ಜನತಾದಳದ ರಾಜ್ಯಾಧ್ಯಕ್ಷ ಆರ್ ಚಂದ್ರಶೇಖರ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರನ್ನಾಗಿ ವಿಕಾಸ್ಗೌಡ ಅವರಿಗೆ ನೇಮಕಾತಿ ಪತ್ರ ನೀಡಿದರು. ಈ ವೇಳೆ ಆರ್ ಚಂದ್ರಶೇಖರ್ ಮಾತನಾಡಿ, ಗ್ರಾಮಾಂತರ ಜಿಲ್ಲೆಯಲ್ಲಿ ವಿದ್ಯಾರ್ಥಿ ಘಟಕವನ್ನು ಬಲಗೊಳಿಸಿ ಪಕ್ಷ ಸಂಘಟನೆ ದೃಷ್ಟಿಯಿಂದ ಪ್ರತಿ ಜಿಲ್ಲೆಯಲ್ಲೂ ಸಂಘಟನೆ ಮಾಡುತ್ತಿದ್ದು, ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಣ್ಣ ಅವರನ್ನು ಮುಖ್ಯಮಂತ್ರಿಗಳನ್ನಾಗಿ ಮಾಡಲು ಯುವಪಡೆ ನಿರ್ಣಾಯಕವಾಗಿರುವುದರಿಂದ ಯುವಕರು ಹೆಚ್ಚು ಶ್ರಮವಹಿಸಿ ಪಕ್ಷ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೆಂದು ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ವಿದ್ಯಾರ್ಥಿ ಜನತಾದಳ ಅಧ್ಯಕ್ಷನಾಗಿ ನೇಮಕಾತಿ ಆದೇಶ ಪತ್ರ ನೀಡಿದ್ದೀನಿ. ಮುಂಬರುವ ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದ ರಾಜ್ಯ ವ್ಯಾಪ್ತಿಯೆಲ್ಲ ಸಂಘಟನೆ ಮಾಡಕ್ಕೆ ಆಲ್ರೆಡಿ ನಾವೆಲ್ಲ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿಕೊಂಡು ಅಲ್ಲೇ ನೇಮಕಾತಿ ಆದೇಶ ಚುನಾವಣಾ ಪೂರ್ವಭಾವಿ ಸಭೆಯನ್ನು ನಾವು ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಅಲ್ಲೆಲ್ಲ ದಾವಣಗೆರೆ ಹೋಗಿದ್ವಿ. ಏನ್ ನೆಕ್ಸ್ಟ್ ಕುಮಾರಣ್ಣನ ನಾಯಕತ್ವದಲ್ಲಿ ದೇವೇಗೌಡರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿ ಜನತಾದಳ ಬಲಿಷ್ಠವಾಗಿ ಏನು ಕುಮಾರಣ್ಣ 20 ತಿಂಗಳ ಆಡಳಿತ ಮಾಡಿದ್ದಾರೆ, ವಿದ್ಯಾರ್ಥಿಗಳಿಗೆ ಒತ್ತು ಕೊಟ್ಟಿದ್ದಾರೆ, ಏನು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಲ್ಯಾಪ್ಟಾಪ್ ಎಲ್ಲ ವರ್ಗದವರೆಗೂ ಕೊಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಮೊನ್ನೆ ಬೀದರ್ ಸಂವಾದ ಕಾರ್ಯಕ್ರಮ ವಿದ್ಯಾರ್ಥಿಗಳ ಸಂವಾದ ಕಾರ್ಯದಲ್ಲಿ ಆ ನಿಟ್ಟಿನಲ್ಲಿ ನಾವು ಸಂಘಟನೆ ದೃಷ್ಟಿಯಿಂದ ಇವತ್ತು ವಿಜಯಪುರ ಕೇಂದ್ರ ಸ್ಥಳಕ್ಕೆ ನಾವು ಬಂದಿದ್ದೀವಿ. ಮುಂದಿನ ದಿನಗಳಿಂದ ಬೇರೆ ಬೇರೆ ಜಿಲ್ಲೆಗೆ ಪ್ರವಾಸ ಹಮ್ಮಿಕೊಳ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇಲ್ಲೆಲ್ಲ ನೀವೆಲ್ಲ ಸಹಕಾರ ಕೊಡಬೇಕು. ಕರ್ನಾಟಕ ಪ್ರದೇಶ ವಿದ್ಯಾರ್ಥಿ ಜನತಾದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗುರುದಾಸ್, ಟೌನ್ ಅಧ್ಯಕ್ಷ ಕಿರಣ್, ಪ್ರಧಾನ ಕಾರ್ಯದರ್ಶಿ ಅನಿಲ್, ಶಶಿಕುಮಾರ್, ಅರುಣ್ ಮತ್ತಿತರರು ಹಾಜರಿದ್ದರು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಕೆಆರ್ ಪಲಕ್ಷ. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ ವಾರ್ತೆಗಳು.